ಶಂಕರ ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಲಕ್ಷ್ಮಿ, ನೀವು ಹೇಗಿದ್ದೀರಾ? ಆ ಸಾಯಿನಾಥನ ದಯೆಯಿಂದ ನಾನು ನನ್ನ ಸಂಸಾರ ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀವಿ. ಹೌದು, ಎರಡು ದಿನಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೋದವನು ಇಷ್ಟಿನಾದರೂ ಪತ್ತೆನೇ ಇಲ್ಲ. ಎಲ್ಲಿಗೆ ಹೋಗಿದ್ದೆ? ಅದು ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೋಸ್ಕರ ಊರಿಗೆ ಹೋಗಿದ್ದೆ ಲಕ್ಷ್ಮಿ. ಆ ಮುಖ್ಯವಾದ ಕೆಲಸ ಏನು ಅಂತ ನನಗೆ ಗೊತ್ತು. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಕತೆ ಕೇಳಕ್ಕಲ್ಲ, ನನಗೆ ಅದಿತಿ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಬೇಕು ಅಷ್ಟೇ. ಮಕ್ಕಳನ್ನ ತಕೊಂಡೋಗಿ ಭಿಕ್ಷೆ ಬೇಡಕ್ ಬಿಟ್ರೆ ಆಗ ಬಾಯಿ ಬಿಡ್ತೀಯ. ಎತ್ತಾಕೊಳ್ರ ನಿನಗ್ ಗೊತ್ತಾ ಶಂಕರ? ನಾನು ನಿನ್ ಜೊತೆ ಹುಟ್ಟಿಲ್ದೇ ಇರ್ಬೋದು, ಆದ್ರೆ ತಂಗಿ ತರ ನಿನ್ ಜೊತೆ ಬೆಳೆದವಳು. ನಿನಗೆ ಏನು ಮುಖ್ಯವಾದ ಕೆಲಸ ಇರುತ್ತೆ ಅಂತ ನನಗೆ ಗೊತ್ತಿರಲ್ವಾ? ಅದೇ ಹೊಡೆದಾಟ ಬಡದಾಟ, ರಾಜಿ ಪಂಚಾಯಿತಿ, ಸೆಟ್ಲ್ಮೆಂಟ್, ಇದೇ ತಾನೆ ನಿನ್ನ ಮುಖ್ಯವಾದ ಕೆಲಸಗಳು? ಹೌದು ಶಂಕರ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಈಗಲಾದರೂ ಬದಲಾಗು, ಹೊಸ ಜೀವನ ಶುರು ಮಾಡು. ಬೇರೆಯವ್ರಿಗೆ ನಿನ್ನಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗಿರು. ಯಾರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದ್ದಂತೂ ಮಾಡಬಾರ್ದು ಅಲ್ವಾ? ಹೌದಮ್ಮ ಲಕ್ಷ್ಮಿ, ಇನ್ಮೇಲೆ ಬದಲಾಗ್ತೀನಿ. ಲಕ್ಷ್ಮಿ ಏನು ಹೇಳ್ತಿದೀಯ? ಶಂಕರ್ ದೊಡ್ಡ ರೌಡಿನಾ? ನಮ್ಮೂರಿಗೆ ಇವನೇ ದೊಡ್ಡ ರೌಡಿ. ಲಕ್ಷ್ಮು ಏನು ಕಾಮಿಡಿ ಮಾಡ್ತಿದ್ಯಾ? ಇವರು ರೌಡಿನಾ? ರೌಡಿ ಅಂದ್ರೆ ಸಾಕು, ಎಲ್ಲರೂ ಭಯ ಪಡ್ತಾರೆ ಅಂತ ಹೇಳ್ತಾರೆ. ಇವ್ರ್ ನೋಡಿದ್ರೆ ನಾನ್ ಹೇಳಿದ ದೆವ್ವದ ಕತೆ ಕೇಳಿ ಹೇಗ್ ನಡಕ್ತಾ ಇದ್ರು ಗೊತ್ತಾ? ಇವ್ರಿನ್ನೇನ್ ಜನರನ್ನ ಹೆದರ್ಸ್ತಾರೋ ಏನೋಪ್ಪ. ದೆವ್ವ ಅಂದ್ರೆ ಭಯ ಆಗಲ್ವಾ? ಚಿಕ್ಕ ವಯಸ್ಸಿಂದ ನಿಜವಾಗ್ಲು ದೆವ್ವ ಅಂದ್ರೆ ನನಗ್ ಭಯ. ರಾಘವ್, ಲಕ್ಷ್ಮಿ ಎಲ್ಲಿ ಹೋಗಿದ್ರಿ?